ಹಾಯ್ ಹಲೋ ಎಲ್ಲರಿಗೂ, ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು 8ನೇ ತರಗತಿ ಏನು ಇದೆ ವಿಜ್ಞಾನ ಇದೆ, ಅದರಲ್ಲಿ ಭಾಗ 1ರಲ್ಲಿ ಬರ್ತಕ್ಕಂಥ ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು, ಈ ಪಾಠದಲ್ಲಿ ಬರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳಿಗೆ ನಾವಿಲ್ಲಿ ಮಾದರಿ ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಮೊದಲನೇದು ಏನಪ್ಪ ಅಂದರೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಅಂತ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನು, ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಸಹಾಯದಿಂದ ಕಾಣಬಹುದು. ನಾವು ಸೂಕ್ಷ್ಮ ಜೀವಿಗಳನ್ನು ನೋಡಬೇಕು ಅಂದರೆ ಏನನ್ನು ಬಳಸಬೇಕು, ಯಾವುದರ ಸಹಾಯ ಬಳಸಬೇಕಂದ್ರೆ ನಾವು ಸೂಕ್ಷ್ಮದರ್ಶಕ ಯಂತ್ರ, ಈ ಸೂಕ್ಷ್ಮ ದರ್ಶಕ ಯಂತ್ರದಿಂದ ಅಂದರೆ ಮೈಕ್ರೋಸ್ಕೋಪ್ನಿಂದ ನೆರವಿನಿಂದ ನಾವೇನು ಮಾಡ್ಬೋದು, ಈ ಸೂಕ್ಷ್ಮಾಣುಜೀವಿಗಳನ್ನು ಸುಲಭವಾಗಿ ನೋಡ್ಬೋದು. ನೆಕ್ಸ್ಟ್ 2ನೇದು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶನ್ನು ಸ್ವೀಕರಿಸುತ್ತವೆ. ನೋಡಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ನಾವು ಅನುಸರಿಸ್ತಕ್ಕಂಥ ವಿಧಾನ ಇದು. ನೀವು ಹಿಂದಿನ ಪಾಠದಲ್ಲಿ ಗಮನಿಸಿದ್ದೀರಾ, ನಾವು ಏನು ಬೆಳೆಯನ್ನು ಬೆಳಿತೀವಿ ಆವಾಗ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಹೆಚ್ಚಿಸ್ಬೋದು ಅನ್ನೋದಕ್ಕೆ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೀರಾ. ಇಲ್ಲಿ ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಮಣ್ಣಿನಲ್ಲಿ ಏನನ್ನು ಸ್ಥಿರೀಕರಿಸ್ತವೆ. ನೋಡಿ, ನೀಲಿ ಹಸಿರು ಶೈವಲಗಳು ನೈಟ್ರೋಜನ್, ಗಾಳಿಯಲ್ಲಿ ಏನು ನೈಟ್ರೋಜನ್ ಇರುತ್ತೆ ಇದನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸೋದಕ್ಕೆ ಸಹಾಯ ಮಾಡ್ತವೆ. ಸಸ್ಯಗಳಿಗೆ ಏನು ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ನೇರವಾಗಿ ಅವು ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಸ್ಯಗಳು ಸ್ವೀಕರಿಸುವ ರೀತಿ ಮಣ್ಣಿನಲ್ಲಿ ಅದನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನೀಲಿ ಹಸಿರು ಶೈವಲಗಳು ಮಾಡ್ತವೆ. ಜೊತೆಗೆ ರೈಸೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾನೂ ಕೂಡ ಈ ಒಂದು ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟು, ಆಲ್ಕೋಹಾಲನ್ನು ಡ್ಯಾಶ್ ಸಹಾಯದಿಂದ ಉತ್ಪಾದನೆ ಮಾಡ್ತಾರೆ. ಆಲ್ಕೋಹಾಲ್ ಉತ್ಪಾದನೆಯಲ್ಲಿ ಯಾವುದನ್ನು ಸಹಾಯವನ್ನು ಪಡೀತಾರೆ, ಈಸ್ಟ್ ಅಂತಕ್ಕಂಥ ಸೂಕ್ಷ್ಮಾಣುಜೀವಿಯ ಸಹಾಯದಿಂದ ನಾವು ಆಲ್ಕೋಹಾಲನ್ನು ಉತ್ಪಾದನೆ ಮಾಡ್ತೀವಿ. ನೆಕ್ಸ್ಟ್, ಅದಾದಮೇಲೆ ಕಾಲಾರ ರೋಗವು ಡ್ಯಾಶ್ದಿಂದ ಉಂಟಾಗುತ್ತೆ. ಕಾಲಾರ ರೋಗ ಯಾವುದರಿಂದ ಉಂಟಾಗುತ್ತೆ ಅಂತ, ಕಾಲಾರ ರೋಗ ಬ್ಯಾಕ್ಟೀರಿಯಾಯಿಂದ ಉಂಟಾಗುತ್ತೆ. ಆ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರೆ ಅಂತ, ಈ ಬ್ಯಾಕ್ಟೀರಿಯಾ ನಮಗೆ ವಿಬ್ರಿಯೋ ಕಾಲರೆ ಅಂತಕ್ಕಂಥ ಬ್ಯಾಕ್ಟೀರಿಯಾ ನಮಗೆ ಕಾಲಾರ ರೋಗವನ್ನು ಉಂಟುಮಾಡ್ತದೆ. ನೆಕ್ಸ್ಟು, ಸರಿಯಾದ ಉತ್ತರ ಅಂದರೆ 4 ಆನ್ಸರ್ ಕೊಟ್ಟಿರ್ತಾರೆ, ಅದರಲ್ಲಿ 1 ಆನ್ಸರನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತೆ. ನಾವು ಆವಾಗಲೇ ಗಮನಿಸಿದ್ವಿ, ಮೊದಲನೇ ಆಪ್ಷನ್ನು ಸಕ್ಕರೆ, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಆಮ್ಲಜನಕ. ಇವುಗಳ ಇದಕ್ಕೆ 4ರಲ್ಲಿ ಯಾವುದು ಆಪ್ಷನ್ ಸರಿ ಅಂತ ಅಂದರೆ ಆಪ್ಷನ್ 2, ಆಲ್ಕೋಹಾಲ್. ಆಲ್ಕೋಹಾಲ್ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತೆ. ಅನೇರೋಬಿಕ್ ಫರ್ಮೆಂಟೇಷನ್ ಅಥವಾ ಅನೇರೋಬಿಕ್ ರೆಸ್ಪಿರೇಷನ್ ಅಂತ ಏನಿರುತ್ತೆ ಅದನ್ನು ಮಾಡ್ತಾರೆ. ಫರ್ಮೆಂಟೇಷನ್ ಎಲ್ಲ ಬರ್ತದೆ ನಿಮಗೆ, ಅದರಲ್ಲಿ ಈ ಒಂದು ಆಲ್ಕೋಹಾಲನ್ನು ಉತ್ಪಾದನೆಯನ್ನು ಮಾಡ್ತಾರೆ. ನೆಕ್ಸ್ಟು, ಈ ಕೆಳಗಿನದು ಪ್ರತಿಜೈವಿಕವಾಗಿದೆ. ಆಪ್ಷನ್ಸ್ ಇದೆ, ಸೋಡಿಯಂ ಬೈಕಾರ್ಬೊನೇಟ್, ಸ್ಟ್ರೆಪ್ಟೊಮೈಸಿನ್, ಆಲ್ಕೋಹಾಲು ಮತ್ತು ಈಸ್ಟ್. ಪ್ರತಿಜೈವಿಕ ಅಂತಂದರೆ ನಮ್ಗೆ ಯಾವುದಾದ್ರೂ ರೋಗ ಉಂಟಾದಾಗ ಆ ಬ್ಯಾಕ್ಟೀರಿಯಾ ಅಥವಾ ಏನು ವೈರಸ್ಗಳಿಂದ ನಮಗೆ ರೋಗ ಉಂಟಾಗುತ್ತೆ, ಅವುಗಳ ವಿರುದ್ಧ ಹೋರಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಔಷಧಿ ಈ ಪ್ರತಿಜೈವಿಕ. ಈ ಪ್ರತಿಜೈವಿಕ ಇದರಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ 2, ಸ್ಟ್ರೆಪ್ಟೊಮೈಸಿನ್. ನೆಕ್ಸ್ಟು, ಪ್ರಶ್ನೆ ಸಿ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಯಾವುದು ಅಂತ. ಈ ಪ್ರೋಟೋಜೋವಾಗಳನ್ನು ನಮ್ಮ ದೇಹಕ್ಕೆ ಸೇರಿಸ್ತಕ್ಕಂಥ ವಾಹಕ ಯಾವುದಪ್ಪ ಅಂದರೆ ಆಪ್ಷನ್ಸು ಅನಾಪಿನಿಸ್, ಎಣ್ಣೆ ಸೊಳ್ಳೆ, ಜೀರಳೆ, ನೊಣ, ಚಿಟ್ಟೆ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅನಾಫಿನಿಸ್, ಹೆಣ್ಣು ಸೊಳ್ಳೆ. ಇದು ಮಲೇರಿಯಾ ರೋಗಕ್ಕೆ ಕಾರಣ ಆಗ್ತಕ್ಕಂಥ ಪ್ರೋಟೋಜೋವಾಗಳನ್ನು ವಾಹಕವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದು? ಆಪ್ಷನ್ಸ್ ಇದೆ, ಇರುವೆ, ನೊಣ, ಡ್ರ್ಯಾಗನ್ ಫ್ಲೈ, ಜೇಡ.
ಇದಕ್ಕೆ ಸರಿಯಾದ ಉತ್ತರ ನೊಣ. ನೆಕ್ಸ್ಟ್ ಪ್ರಶ್ನೆ, ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಯಾವ ಕಾರಣದಿಂದ? ಈ ಕಾರಣದಿಂದ ಅದಕ್ಕೆ ಆಪ್ಷನ್ನು ಶಾಖ, ರುಬ್ಬುವಿಕೆ, ಈಸ್ಟ್ ಕೋಶಗಳ ಬೆಳವಣಿಗೆ, ನಾದುವುದು. ಇದಕ್ಕೆ ಸರಿಯಾದ ಉತ್ತರ ಈಸ್ಟ್ ಕೋಶಗಳ ಬೆಳವಣಿಗೆ. ನಿಮಗೆಲ್ಲ ಗೊತ್ತಿದೆ, ಬ್ರೆಡ್ ಅನ್ನು ತಯಾರು ಮಾಡಬೇಕಾದ್ರೆ ನಾವು ಈ ಈಸ್ಟನ್ನು ಬಳಸ್ತೀವಿ. ಯಾವುದೇ ಒಂದು ಬೇಕ್ರಿಗೋ ಕೇಳಿದರೂ ನಮಗೆ ಸಿಗ್ತದೆ ಈಸ್ಟ್ ಈ ಥರ ಇರುತ್ತೆ, ಇದನ್ನು ಬಳಸ್ಕೊಂಡು ನಾವು ಕೂಡ ಮನೆಯಲ್ಲಿ ಬ್ರೆಡ್ಡನ್ನು ತಯಾರಿ ಮಾಡಬಹುದು. ನೆಕ್ಸ್ಟ್, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ನೋಡಿ, ಇಲ್ಲಿ ಆವಾಗಲೇ ಈ ಪ್ರಶ್ನೆ ಬಂದಿತ್ತು. ನೈಟ್ರೋಜನ್ ಸ್ಥಿರೀಕರಣ, ಶಿಲೀಂಧ್ರಗಳ ಬೆಳವಣಿಗೆ, ಹುದುಗುವಿಕೆ, ಸೋಂಕು. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಹುದುಗುವಿಕೆ. ಆಪ್ಷನ್ ಥರ್ಡ್, ಹುದುಗುವಿಕೆ. ನೆಕ್ಸ್ಟು, ಆ ಪಟ್ಟಿಯಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಅವುಗಳ ಕಾರ್ಯಕ್ಕೆ ಅನುಗುಣವಾಗಿ ಹೊಂದಿಸಿ ಬರೀಬೇಕು. ಇದರಲ್ಲಿ ಎ ಪಟ್ಟಿಯಲ್ಲಿ ಸೂಕ್ಷ್ಮಜೀವಿಗಳನ್ನು ಕೊಟ್ಟಿದ್ದಾರೆ, ಬಿ ಪಟ್ಟಿಯಲ್ಲಿ ಅವುಗಳ ಕಾರ್ಯವನ್ನು ಕೊಟ್ಟಿದ್ದಾರೆ. ಎ ಪಟ್ಟಿಯಲ್ಲಿ ಬ್ಯಾಕ್ಟೀರಿಯಾ, ರೈಸೋಬಿಯಂ, ಲ್ಯಾಕ್ಟೋಬ್ಯಾಸಿಲಸ್, ಈಸ್ಟ್, ಪ್ರೋಟೋಜೋವಾ, ವೈರಸ್ ಕೊಟ್ಟಿದ್ದಾರೆ. ಈ ಕಡೆ ಅವುಗಳು ಏನು ಕಾರ್ಯವನ್ನು ಮಾಡ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ. ನೈಟ್ರೋಜನ್ಸ್ ಸ್ಥಿರೀಕರಿಸೋದು, ಮೊಸರು ತಯಾರಿಸೋದು, ಬ್ರೆಡ್ ತಯಾರಿಸೋದು, ಮಲೇರಿಯಾಗೆ ಕಾರಣ, ಕಾಲರಾಗೆ ಕಾರಣ, ಏಡ್ಸ್ಗೆ ಕಾರಣ, ಪ್ರತಿಜೈವಿಕಗಳ ಉತ್ಪತ್ತಿ. ಇದಕ್ಕೆ ಸರಿಯಾದ ಉತ್ತರ ನಾನು ಹೊಂದಿಸಿ ಬರೆದಿದ್ದೀವಿ. ಮೊದಲೇದು ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ, ಇದು ಕಾಲರಕ್ಕೆ ಕಾರಣ. ವೈಬ್ರಿಯೋ ಕಾಲರ ಅಂತಕ್ಕಂಥ ಬ್ಯಾಕ್ಟೀರಿಯಾ ಈ ಒಂದು ರೋಗಕ್ಕೆ ಕಾರಣ. ರೈಸೋಬಿಯಮ್ ನೈಟ್ರೋಜನ್ನ ಸ್ಥಿರೀಕರಿಸ್ತಕ್ಕಂಥದ್ದು. ನೀಲಿ ಮತ್ತು ಹಸಿರು ಶೈವಲಗಳು ಕೂಡ ಈ ಒಂದು ಕಾರ್ಯವನ್ನು ಮಾಡ್ತವೆ ಅನ್ನೋದನ್ನು ಆವಾಗಲೇ ನೋಡಿದ್ವು. ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋದೇನಿದೆ, ಇದು ಮೊಸರು ತಯಾರಿದು ಆಗೋದಕ್ಕೆ ಸಹಾಯ ಮಾಡ್ತದೆ. ಈಸ್ಟ್ ಬ್ರೆಡ್ ತಯಾರು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಪ್ರೋಟೋಜೋವಾ ಏನಿದೋ ಇದು ಮಲೇರಿಯಾ ರೋಗಕ್ಕೆ ಕಾರಣ. ವೈರಸ್ ಇದೆಯಲ್ಲ, ಇದು ಏಡ್ಸ್ ರೋಗಕ್ಕೆ ಕಾರಣ. ನೆಕ್ಸ್ಟು, ಇಲ್ಲಿ ಉತ್ತರಗಳನ್ನು ನಾವು ಬರಿತಾ ಹೋಗಬೇಕಾಗುತ್ತೆ. ಒಂದು, ಸೂಕ್ಷ್ಮಜೀವಿಗಳನ್ನು ಬರಿಗಳಿಂದ ನೋಡಬಹುದೇ, ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು? ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಚೆನ್ನಾಗಿ ಗೊತ್ತಿರುತ್ತೆ. ಸೂಕ್ಷ್ಮಜೀವಿಗಳನ್ನು ನಾವು ಬರಿಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ, ಅವು ಅಷ್ಟು ಸೂಕ್ಷ್ಮವಾಗಿರ್ತವೆ. ಅವುಗಳನ್ನು ನಾವು ನೋಡೋದಕ್ಕೆ ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸಬೇಕು. ಅಂದರೆ ಬರಿಕಣ್ಣಿಗೆ ನೋಡೋದಕ್ಕೆ ಸಾಧ್ಯ ಇಲ್ಲಿರ್ತಕ್ಕಂಥ ಜೀವಿಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಅಂತ ಕರೆಯೋದು. ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮಾಣುಜೀವಿಗಳ ಪ್ರಮುಖ ಗುಂಪುಗಳು ಯಾವ್ಯಾವು? ಇದರಲ್ಲಿ ನಿಮಗೆ ನಿಮ್ಮ ಬುಕ್ಕಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ 4 ಗುಂಪುಗಳನ್ನು ಕೊಟ್ಟಿದ್ದಾರೆ, ಆದರೆ ನಾನಿಲ್ಲಿ 5 ಗುಂಪುಗಳನ್ನು ಪಟ್ಟಿ ಮಾಡಿದ್ದೀವಿ. ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಪ್ರೋಟೋಜೋವಾಗಳು, ಶೈವಲಗಳು, ವೈರಸ್ಗಳು. ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋವಾಗಳು, ಶೈವಲಗಳು ಮತ್ತು ವೈರಸ್ಗಳು, ಇವು ಸೂಕ್ಷ್ಮಜೀವಿಗಳ ಮುಖ್ಯ ಗುಂಪುಗಳು. ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನ್ನನ್ನು ಸ್ಥಿರೀಕರಿಸ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ಹೆಸರಿಸಿ. ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳಿದ್ದಾವೆ, ಇವೇನು ಮಾಡ್ತವೆ? ನೈಟ್ರೋಜನನ್ನು ಸ್ಥಿರೀಕರಣ ಕಾರ್ಯವನ್ನು ಮಾಡ್ತವೆ. ಅವು ಯಾವುವು ಅಂತ ಕೇಳಿದ್ದಾರೆ. ಅದು ಬಗ್ಗೆ ನಾವು ಚರ್ಚೆ ಮಾಡೋದು ಯಾವಪ್ಪ ಅಂದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಬಂದು ಒಂದು, ಅದೇ ರೀತಿ ನೀಲಿ ಹಸಿರು ಶೈವಲಗಳು ಕೂಡ ನೈಟ್ರೋಜನ್ ಸ್ಥಿರೀಕರಣದಲ್ಲಿ, ಮಣ್ಣಿನಲ್ಲಿ ನೈಟ್ರೋಜನ್ ಸ್ಥಿರೀಕರಣವನ್ನು ಮಾಡೋದಕ್ಕೆ ಇವು ಸಹಾಯ ಮಾಡ್ತವೆ. ನೆಕ್ಸ್ಟು, ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆ ಕುರಿತು 10 ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನೇನು ಸಹಾಯ ಮಾಡ್ತವೆ ನಮಗೆ ಸೂಕ್ಷ್ಮಜೀವಿಗಳಿಂದ? ನಮಗೆ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಇಲ್ಲಿ ಅವರೇನು ಕೇಳಿದ್ದಾರೆ, ಉಪಯುಕ್ತತೆಯನ್ನು ಕೇಳಿದ್ದಾರೆ. ನಾವು ಉಪಯುಕ್ತತೆಯನ್ನು ಇಲ್ಲಿ ಕೆಲವನ್ನು ಬರೀಬೇಕಾಗತ್ತೆ. ಯಾವ್ಯಾವು? ಮೊಸರನ್ನ, ಬ್ರೆಡ್ಡು, ಕೇಕ್ ತಯಾರಿಕೆಗೆ ಸೂಕ್ಷ್ಮಜೀವಿಗಳನ್ನು ಬಳಸ್ತಾರೆ. ಈ ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಹಾಲಿನಲ್ಲಿ ವೃದ್ಧಿಯಾಗಿ ಅದನ್ನು ಮೊಸರನ್ನಾಗಿ ಪರಿವರ್ತಿಸುತ್ತೆ. ಅದೇ ರೀತಿ ನಾವು ಮನೆಯಲ್ಲಿ ತಯಾರಿಸಿ ಮಾಡ್ತಕ್ಕಂಥ ಅಕ್ಕಿ, ಇಡ್ಲಿ, ದೋಸೆ, ಹಿಟ್ಟಿನ ಉದುವಿಕೆಗೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟು ಸಹಕಾರ ಮಾಡ್ತವೆ. ಅದೇ ರೀತಿ ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸಲು ಕೂಡ ಅವುಗಳನ್ನು ಬಳಸಲಾಗುತ್ತೆ. ಉದಾಹರಣೆಗೆ, ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯಗಳನ್ನು, ಅಂದರೆ ತರಕಾರಿ ಸಿಪ್ಪೆ, ಪ್ರಾಣಿಗಳ ಅವಶೇಷ, ಮಲ ಇತ್ಯಾದಿಗಳನ್ನು ಹಾನಿಕರವಲ್ಲದ ಮತ್ತು ಬಳಸಬಾರದಾಗಿರ್ತಕ್ಕಂಥ ವಸ್ತುಗಳನ್ನಾಗಿ ಏನು ಮಾಡ್ತವೆ, ಅವು ವಿಘಟನೆ ಮಾಡ್ತವೆ. ಈ ಸೂಕ್ಷ್ಮಜೀವಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಲ್ಕೋಹಾಲ್ ತಯಾರು ಮಾಡೋದಕ್ಕೆ, ವೈನ್ ಮತ್ತು ಅಸಿಟಿಕ್ ಆಮ್ಲವನ್ನು ಉತ್ಪಾದನೆ ಮಾಡೋದಕ್ಕೆ ಬಳಸ್ತಾರೆ.
ಅದೇ ರೀತಿ ಬ್ಯಾಕ್ಟೀರಿಯಾಗಳನ್ನು ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ, ಉದಾಹರಣೆಗೆ ಸ್ಟ್ರೆಪ್ಟೋಮೈಸಿನ್ ಪ್ರತಿಜೈವಿಕ. ಅದೇ ರೀತಿ ಈ ರೈಜೋಬಿಯಂ ನೀಲಿ ಹಸಿರು ಶೇವಲಗಳು ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಹೆಚ್ಚಿಗೆ ಮಾಡೋದಕ್ಕೆ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರಿಂದ ಕೃಷಿಯಲ್ಲಿ ಇದು ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮಜೀವಿಗಳಿಂದ ಉಂಟಾಗ್ತಕ್ಕಂಥ ಹಾನಿಗಳು. ನೋಡಿ, ಈಗ ನಾವು ಸೂಕ್ಷ್ಮಜೀವಿಗಳಿಂದ ಉಂಟಾಗ್ತಕ್ಕಂಥ ಅನುಕೂಲಗಳ ಬಗ್ಗೆ ಚರ್ಚೆ ಮಾಡೋದು, ಅದೇ ರೀತಿ ಅವುಗಳಿಂದ ಉಂಟಾಗ್ತಕ್ಕಂಥ ಹಾನಿಗಳ ಕುರಿತು ನಾವು ಇಲ್ಲಿ ಮಾಹಿತಿಯನ್ನು ಬರೀಬೇಕಾಗುತ್ತೆ. ಮೊದಲನೇದೇನಪ್ಪ ಅಂದರೆ, ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ. ಈ ರೀತಿಯ ರೋಗಗಳನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ನಾವು ರೋಗಕಾರಕ ಜೀವಿಗಳು ಅಂತ ಕರಿತೀವಿ. ಉದಾಹರಣೆಗೆ ಮನುಷ್ಯರಲ್ಲಿ ಕಾಲರ ರೋಗ, ವಿಬ್ರಿಯೋ ಕಾಲೆರ ಅಂತಕ್ಕಂಥ ಬ್ಯಾಕ್ಟೀರಿಯಾ ಹರಡುತ್ತೆ. ಪ್ರಾಣಿಗಳಲ್ಲಿ ಫೂಟ್ ಮತ್ತು ಮೌತ್ ಡಿಸೀಸ್ ಅಂತ ಏನು ಕರೀತಾರೆ, ಫೂಟ್ ಮತ್ತು ಕಾಲುಬಾಯಿ ರೋಗ ಅಂತ ನಾವು ಇದನ್ನು ಕರಿತೀವಿ. ಇದನ್ನು ವೈರಸ್ ಉಂಟು ಮಾಡುತ್ತೆ. ಅದೇ ರೀತಿ ಕೆಲವು ಸೂಕ್ಷ್ಮಜೀವಿಗಳು ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡ್ತವೆ. ನಿಮಗೆಲ್ಲ ಫಂಗಸ್ ಬೆಳೆದಿರುತ್ತೆ ಅವುಗಳ ಮೇಲೆ, ಅದು ಎಲ್ಲದನ್ನು ಹಾಳು ಮಾಡುತ್ತೆ. ಹಲವಾರು ಸೂಕ್ಷ್ಮಜೀವಿಗಳು ಗೋಧಿ, ಭತ್ತ, ಆಲೂಗಡ್ಡೆ, ಕಬ್ಬು, ಕಿತ್ತಳೆ, ಸೇಬು ಮತ್ತು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ. ರೋಗಗಳು ಬೆಳೆಗಳನ್ನು ಏನು ಇಳುವರಿ ಇರುತ್ತೆ ಅದನ್ನು ಕುಂಠಿತಗೊಳಿಸ್ತವೆ. ಉದಾಹರಣೆಗೆ ಶಿಲೀಂಧ್ರ ಗೋಧಿಯ ತುಕ್ಕು ರೋಗಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಸೂಕ್ಷ್ಮಜೀವಿಗಳು ಆಹಾರದ ವಿಷಕ್ಕೆ ಕೂಡ ಕಾರಣ ಆಗಿರ್ತವೆ. ಇವು ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮಜೀವಿಗಳು ಏನು ಮಾಡ್ತವೆ, ವಿಷಕಾರಿ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತವೆ. ಇವುಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ನಮ್ಮಲ್ಲಿ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟು ಮಾಡ್ತವೆ. ಇದು ಸೂಕ್ಷ್ಮಜೀವಿಗಳಿಂದ ನಮಗಾಗ್ತಕ್ಕಂಥ ಅನಾನುಕೂಲಗಳು. ನೆಕ್ಸ್ಟ್ ಪ್ರಶ್ನೆ, ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಬೇಕು? ನೋಡಿ, ನಿಮಗೆಲ್ಲ ಗೊತ್ತು, ರೋಗ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ಕೊಲ್ತಕ್ಕಂಥದ್ದು ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸ್ತಕ್ಕಂಥ ಔಷಧಿಗಳು ಅಥವಾ ರಾಸಾಯನಿಕಗಳನ್ನು ನಾವು ಪ್ರತಿಜೈವಿಕಗಳು ಅಂತ ಕರಿತೀವಿ. ಉದಾಹರಣೆಗೆ ಸ್ಟ್ರೆಪ್ಟೋಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್, ಇವೇನು ಮಾಡ್ತವೆ, ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ಇವುಗಳನ್ನು ಏನು ಮಾಡಿರ್ತಾರೆ, ತಯಾರಿಸಿರ್ತಾರೆ. ಅಂದರೆ ಪ್ರತಿಜೈವಿಕಗಳು ಅಂತಂದರೆ ಯಾವ ಸೂಕ್ಷ್ಮಜೀವಿಗಳು ನಮ್ಮಲ್ಲಿ ರೋಗ ಉಂಟು ಮಾಡ್ತವೆ ಅವುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥದ್ದು, ಅವುಗಳನ್ನು ಕೊಲ್ತಕ್ಕಂಥದ್ದು ಮಾಡ್ತವಲ್ಲ, ಅವುಗಳನ್ನು ಯಾವ ವಸ್ತುಗಳು ಮಾಡ್ತವೆ ಅವನ್ನು ನಾವು ಪ್ರತಿಜೈವಿಕಗಳು ಅಂತ ಕರಿತೀವಿ. ಉದಾಹರಣೆಗೆ ಶಿಲೀಂಧ್ರಗಳಿಂದ ತಯಾರು ಮಾಡ್ತಕ್ಕಂಥ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರು ಮಾಡ್ತಕ್ಕಂಥ ಸ್ಟ್ರೆಪ್ಟೋಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್ಗಳು, ಇವುಗಳನ್ನು ನಾವು ಸ್ವೀಕರಿಸಬೇಕಾದ್ರೆ, ಈ ಪ್ರತಿಜೈವಿಕಗಳನ್ನು ನಾವು ಸ್ವೀಕರಿಸಬೇಕಾದ್ರೆ ಯಾವ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಂದರೆ, ಅರ್ಹ ವೈದ್ಯರ ಸಲಹೆಯನ್ನು ನಾವು ಕಡ್ಡಾಯವಾಗಿ ಪಡಿಬೇಕು. ಮತ್ತು ವೈದ್ಯರು ಏನು ಸೂಚಿಸಿರ್ತಾರಲ್ಲ ಅಷ್ಟು ಅವಧಿಗೆ ನಾವು ಅವುಗಳನ್ನು ತೆಗೆದುಕೊಂಡು ಮುಗಿಸ್ಬೇಕು. ಮತ್ತು ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕಗಳನ್ನು ನಾವು ತೆಗೆದುಕೊಳ್ಬಾರ್ದು. ಇದರಿಂದ ನಮಗೆ ಭವಿಷ್ಯದಲ್ಲಿ ಆ ಔಷಧಿಗಳಿಂದ ಏನು ಪರಿಣಾಮ ಉಂಟಾಗುತ್ತೆ ಆ ಪರಿಣಾಮದಲ್ಲಿ ಕಡಿಮೆ ಉಂಟಾಗ್ತಕ್ಕಂಥದ್ದು, ಅಂದರೆ ಅದರ ಪರಿಣಾಮ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅನಗತ್ಯವಾಗಿ ಪ್ರತಿಜೈವಿಕಗಳನ್ನು ತೆಗೆದುಕೊಂಡರೂ ಸಹ ನಮ್ಮ ದೇಹದಲ್ಲಿ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಅದೇನು ಮಾಡುತ್ತೆ, ಕೊಲ್ಲುತ್ತೆ. ಆದ್ದರಿಂದ ನಾವು ಪ್ರತಿಜೈವಿಕಗಳನ್ನು ಸ್ವೀಕರಿಸಬೇಕಾದ್ರೆ ಈ ಎಲ್ಲ ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. ಅದೇ ರೀತಿ ವೈರಸ್ಗಳಿಂದ ಉಂಟಾಗ್ತಕ್ಕಂಥ ಶೀತ ಮತ್ತು ಜ್ವರದ ವಿರುದ್ಧ ಈ ಪ್ರತಿಜೈವಿಕಗಳು ಪರಿಣಾಮಕಾರಿಯಲ್ಲ. ಯಾಕೆ ಅಂದರೆ ಈ ಪ್ರತಿಜೈವಿಕಗಳು ಏನಿರ್ತವೆ, ಇವುಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ತಯಾರು ಮಾಡಿರ್ತಾರೆ, ವೈರಸ್ನಿಂದ ತಯಾರು ಮಾಡಿರಲ್ಲ. ವೈರಸ್ಸು ಒಂದು ಥರದ್ದು, ಎರಡು ಥರದ್ದು, ಮೂರು ಥರದ್ದು ಇಲ್ಲ, ಅದರಲ್ಲಿ ಕೋಟ್ಯಾಂತರದ ವೈರಸ್ಗಳಿದೆ. ನೆಗಡಿಯನ್ನೇ ಉಂಟು ಮಾಡ್ತಕ್ಕಂಥದ್ದು ಸಾವಿರಾರು ರೀತಿ ವೈರಸ್ಗಳಿರೋದ್ರಿಂದ ಯಾವ ವೈರಸ್ ಇವನಿಗೆ ಬಂದಿದೆ, ನೆಗಡಿಗೆ ಕಾರಣ ಆಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಈ ರೀತಿ ನಾವು ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಬೇಕಾದ್ರೆ ಅರ್ಹ ವೈದ್ಯರ ಸಲಹೆಯನ್ನು ನಾವು ಕಡ್ಡಾಯವಾಗಿ ಅನುಸರಿಸಬೇಕು. ಇದಿಷ್ಟು 8ನೇ ತರಗತಿಯ 2ನೇ ಅಧ್ಯಾಯದ ಮಾದರಿ ಉತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯಮಾಡಿ ಲೈಕ್ ಮಾಡಿ,
ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಅದರಲ್ಲಿ ಆಲ್ ಅಂತಕ್ಕಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತದೆ. ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ ಇದು 1 to 10th ಸ್ಟ್ಯಾಂಡರ್ಡ್ವರೆಗೂ ಇರ್ತಕ್ಕಂಥ ಪಾಠಗಳ ಸಲ್ಯೂಷನ್ಸು ಮತ್ತು ಪಾಠಗಳನ್ನು ಕೂಡ ನಾವು ಇದರಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅದೇ ರೀತಿ ವರ್ಕ್ ಬುಕ್ ಏನು ಬರ್ತಿದೆ ಆ ವರ್ಕ್ ಬುಕ್ ಆನ್ಸರು ಕೂಡ ನಿಮಗೆ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ದಯಮಾಡಿ ನೀವು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.